ಎಂಟ್ ಸ್ಕ್ರೀನ್ ಅಲ್ಲಿ ಪ್ರೀಮಿಯರ್ ಶೋ ನಡೀತು ಅಂಡ್ ಆಲ್ ದೋ ಎಲ್ಲಾ ಸ್ಕ್ರೀನ್ ಅಲ್ಲೂ ಹೌಸ್ಫುಲ್ ಇತ್ತು ಅಂಡ್ ಅದ್ಭುತವಾಗಿರುವಂತಹ ರಿಯಾಕ್ಷನ್ ಪ್ರತಿಯೊಬ್ಬರು ಬಾಯಿಂದನು ಕ್ರೌಡ್ ರಿಯಾಕ್ಷನ್ ನೋಡಿ ಬಹಳ ಖುಷಿಯಾಗುತ್ತೆ ಯಾಕಂದ್ರೆ ಮಾಡಿದ ಕೆಲಸಕ್ಕೆ ಒಂದು ಸಾರ್ಥಕತೆ ನಮ್ಗಲ್ಲಿ ಕಾಣಿಸುತ್ತೆ ಅವ್ರ ಕಣ್ಣಲ್ಲಿ ಕಾಣಿಸುತ್ತೆ ಅವ್ರ ರಿಯಾಕ್ಷನ್ ಅಲ್ಲಿ ಕಾಣಿಸುತ್ತೆ ಅಷ್ಟೇ ನೋಡಿ ಸಿನಿಮಾ ನೋಡಿ ಎಲ್ರು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಾರೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬಾ 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 ಖುಷಿ ಆಗ್ತಾಯಿದೆ ನಾವು ಈಗಷ್ಟೇ ಎಲ್ಲ ಆಡಿಯನ್ಸ್ ಹೋಗಿದ್ವಿ ಫುಲ್ ಹೌಸ್ಫುಲ್ ಐ ಥಿಂಕ್ ಎಲ್ರಿಗೂ ನಮ್ಮ ತುಂಬಾ ಪೂರ್ತಿ ಇಷ್ಟ ಆಗಿದೆ ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು ಪರ್ಫಾರ್ಮೆನ್ಸಸ್ ಇರ್ಬೋದು ಡೈರೆಕ್ಷನ್ ಡೈಲಾಗ್ ಎಲ್ಲ ಮ್ಯೂಸಿಕ್ ಅಫ್ಕೋರ್ಸ್ ಚರಣ್ ರಾಜ್ ಅವ್ರ ಮ್ಯೂಸಿಕ್ ಸೊ ತುಂಬಾ ತುಂಬಾ ಖುಷಿ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಹಾಗೂ ಎರಡನೇ ಭಾಗ ಅಕ್ಟೋಬರ್ 20ನೇ ತಾರೀಕಿಗೆ ಬರ್ತಾ ಇದೆ ಸೊ ಅದನ್ನು ನೋಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಹಾಯ್ ಎಲ್ಲರೂ ನಮಸ್ಕಾರ ಸಪ್ತಸಾಗರದ ಆಚೆ ಎಲ್ಲೋ ರಿವ್ಯೂ ಹೇಳೋದಕ್ಕೆ ತುಂಬ ಕಷ್ಟ ಆಗೋ ಒಂದು ಸಿನಿಮಾ ಅಷ್ಟು ಭಾವನೆಗಳನ್ನು ತುಂಬಿಕೊಂಡಿರುವಂಥ ಒಂದು ಸಿನಿಮಾ ತುಂಬ ತುಂಬ ಪ್ಯೂರ್ ಆಗಿರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು ಸೊ ಏನು ಏನಂದರೆ ಏನು ಒಂದು ಒಂದು ಸಣ್ಣ ಗಾತ್ರದಷ್ಟು ಮ್ಯಾನಿಪ್ಯುಲೇಷನ್ ಇಲ್ಲ ಅಷ್ಟು ಅದ್ಭುತವಾಗಿ ಒಂದು ಕಥೆಯನ್ನು ಇಷ್ಟು ಇಮೋಷ್ನಲ್ ಅದನ್ನು ಹೇಳಿದ್ದಿದೆಯಲ್ವ ಸ್ಪೆಷಲಿ ಚರಣ್ ರಾಜ್ ಅವರ ಮ್ಯೂಸಿಕ್ಕು ಆ್ಯಂಡ್ ಹೇಮಂತ್ ರಾಯರು ಮತ್ತು ಗುಂಡು ಅವರ ಬರವಣಿಗೆ ಆ್ಯಂಡ್ ಹೇಮಂತ್ ರಾಯರ ಡೈರೆಕ್ಷನ್ನು ಅದ್ಭುತವಾಗಿ ಮೂಡಿಬಂದಿದೆ ಆ್ಯಂಡ್ ಅದರ ಜೊತೆಗೆ ಕನ್ನಡಕ್ಕೆ ಈ ಥರದ ಒಂದು ಪ್ಯೂರ್ ಲವ್ ಸ್ಟೋರಿಯನ್ನು ಖಂಡಿತವಾಗಲೂ ಆ ಒಂದು ಅಗ್ರಗಣ್ಯ ಸ್ಥಾನದಲ್ಲಿ ಸಪ್ತಸಾಗರದ ಆಚೆಯಲ್ಲೂ ನಿಲ್ಲುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಆ್ಯಂಡ್ ಪರ್ಫಾರ್ಮೆನ್ಸಸ್ಸು ಪ್ರತಿ ಒಬ್ಬ ನಟನೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ರಕ್ಷಿತ್ ಕರಿಯರಿನ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು ಆ್ಯಂಡ್ ರುಕ್ಮಿಣಿಯವ್ರ ಬಗ್ಗೆ ಅಂತೂ ಹೇಳಲೇಬೇಕು ಯಾಕಂದರೆ ಕನ್ನಡ ಚಿತ್ರರಂಗದ ಒಂದು ಆಸ್ತಿ ಆಗ್ತಾರೆ ಅವರು ನಮ್ಮಲ್ಲಿ ಆಫ್ಟರ್ ಅ ಲಾಂಗ್ ಟೈಮ್ ತುಂಬ ಅದ್ಭುತ ಕಲಾವಿದರುಗಳು ಬರ್ತಾ ಇದ್ದಾರೆ ಆದರೆ ಸಪ್ತಸಾಗರದ ಆಚೆಯಲ್ಲಿ ಸಿನಿಮಾದಲ್ಲಿ ರುಕ್ಮಿಣಿಯವರ ಪರ್ಫಾರ್ಮೆನ್ಸ್ ನೋಡಿದಾಗ ಕನ್ನಡದಕ್ಕೆ ಒಂದು ಒಂದು ಹೆಮ್ಮೆಯ ಕಲಾವಿದೆಯಾಗಿ ಅವ್ರು ಬೆಳೀತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಇದಕ್ಕೆ ರಿವ್ಯೂಗಳು ಕೇಳೋದಕ್ಕೆ ಹೋಗ್ಬಿಡಿ ನೀವು ನೀವೇ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಯಾಕಂದರೆ ಸಿನಿಮಾ ನೋಡ್ಕೊಂಡು ಆಚೆ ಬಂದಾಗ ಹೇಳೋ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನನಗೊಂದು ಸ್ವಲ್ಪ ಗ್ಯಾಪ್ ಸಿಕ್ತು ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಈ ಸಿನಿಮಾ ನೀವೆಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ ಆ್ಯಂಡ್ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬಿ ಸೈಡ್ ಕೂಡ ಬರ್ತಿದೆ ಅದರದ್ದು ಕೂಡ ಒಂದು ಗ್ಲಿಮ್ಸಸ್ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ರಾಯ್ ಆ್ಯಂಡ್ ಟೀಮ್ಗೆ ಇಂಥ ಒಂದು ಸಿನಿಮಾನ ಕನ್ನಡ ಚಿತ್ರನ ಕೊಟ್ಟಿದ್ದೆ ಕನ್ನಡ ಪ್ರೇಕ್ಷಕರು ಕೊಟ್ಟಿದ್ದು ಸಿನಿಮಾ ಹೆಂಗಿದೆ ಅಂತಂದರೆ ಇವಳು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಖಂಡಿತ ಈ ಸಿನಿಮಾ ರಿವ್ಯೂ ನೋಡೋಂಥ ಸಿನಿಮಾ ಅಲ್ಲ ನೀವೆಲ್ಲರೂ ಥಿಯೇಟರ್ಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೀವೆಷ್ಟು ಗಟ್ಟಿ ಮನಸ್ಸಿರೋರಾದರೂ ನೀವು ಹಾಗೆ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅಷ್ಟು ಬ್ಯೂಟಿಫುಲ್ ಲವ್ ಸ್ಟೋರಿ ಅಂದರೆ ಒಂದು ಇಂಪಾಗಿರೋ ಕವಿತೆನ ಕೇಳ್ತಾ ಇದ್ರೆ ನಿಮ್ಗೆ ಎಷ್ಟು ಎದೆ ತುಂಬಿ ಬರುತ್ತೆ ಹಾಗೆ ಅನ್ಸುತ್ತೆ ಹೇಮಂತ್ ರಾಯರ ಐ ಲವ್ ಯು ಚಿಂಟುವಣ್ಣ ಇದು ಇಲ್ಲಿವರೆಗೆ ಅವ್ರ ಕೆರಿಯರ್ ಬೆಸ್ಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು ಅವರಿಬ್ರು ಕೆಮಿಸ್ಟ್ರಿ ನಿಮ್ಗೆ ಎಷ್ಟು ರಿಯಾಲಿಸ್ಟಿಕ್ ಅನ್ಸುತ್ತೆ ಅಂದರೆ ಎಲ್ಲೋ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಅನ್ಸೋದೇ ಇಲ್ಲ ಆ್ಯಂಡ್ ರುಕ್ಮಿಣಿ ಅವರು ತುಂಬ ಬ್ಯೂಟಿಫುಲ್ ಆಗಿ ಅವ್ರು ಆ್ಯಕ್ಟ್ ಮಾಡಿಲ್ಲ ಅವರು ಅವ್ರ ಪಾತ್ರದ ಜೀವ ಆಗ್ಬಿಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಇದು ಕನ್ನಡ ಮಾತ್ರ ಅಲ್ಲ ಇಂಡಿಯಾ ಅಲ್ಲ ಖಂಡಿತ ಇಲ್ಲಿವರೆಗೂ ಈ ಥರದ್ದು ಬಂದು ಇಷ್ಟು ರಿಯಾಲಿಸ್ಟಿಕ್ ಇಷ್ಟು ಮನಸ್ಸಿಗೆ ತಟ್ಟಂಥ ಬ್ಯೂಟಿಫುಲ್ ಲವ್ ಸ್ಟೋರಿ ಬಂದಿರೋದಕ್ಕೆ ಚಾನ್ಸೇ ಇಲ್ಲ ಈ ಸಿನಿಮಾನ ಕೈ ಹಿಡಿದು ಭಾರತದಾದ್ಯಂತ ಎಲ್ಲರೂ ಇಷ್ಟು ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿನ ಬಂದು ತಿರುಗಿ ನೋಡೋ ಥರ ಮಾಡಿ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಎಲ್ರಿಗೂ ಇದು ಶೈನ್ ಶೆಟ್ಟಿ ಏನಾದರೂ ರಾಜ್ಮಿ ಶೆಟ್ಟಿ ಹೌದು ನಾವು ಈಗಷ್ಟೇ ಸಪ್ತಸಾಗರದಾಚೆ ಎಲ್ಲ ಸಿನಿಮಾ ನೋಡಿದ್ವಿ ನಾವು ಯಾವತ್ತೂ ಕೂಡ ಈ ಫಾರಿನ್ ಸಿನಿಮಾಗಳು ನೋಡಬೇಕಾದ್ರೆ ಕೆಲವಾರು ಬ್ಯೂಟಿಫುಲ್ ಲವ್ ಸ್ಟೋರಿಗಳು ಯಾವತ್ತೂ ಪೋಯಿಟ್ರಿ ಥರ ಕಾಣಿಸ್ತಾ ಇತ್ತು ಅಂದರೆ ಆ ಪೋಯಿಟ್ರಿ ಒಂದು ಮೋಷನ್ ಇದ್ರೆ ಹೇಗಿರುತ್ತೋ ಆ ಥರದ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಇತ್ತು ನನಗೆ ಸಪ್ತಸಾಗರದಾಚೆ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್ ಒಂದು ಒಳ್ಳೆ ನೋವಲ್ಲಿ ಒಂದು ಪಕ್ಕ ಕಿಟ್ಟಂತಹ ಅಥವಾ ಒಂದು ಒಳ್ಳೆ ಕವಿತೆಯನ್ನು ಕೇಳಿ ಒಂದು ನೋವು ಒಂದು ಸುಖ ಸಿಗುತ್ತಲ್ಲ ಆ ಥರದ ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಪ್ರೀತಿ ಅಂತ ಬಂದಾಗ ರಾಜ್ಭಾಯಿನ ಅಂದರೆ ನಿನ್ನ ಬರಲ್ಲ ಫಸ್ಟ್ ಅಂದರೆ ಅದೇ ಅದಕ್ಕೆ ನಾವು ಅವ್ರ ಜೊತೆನೇ ಬರೋದು ಯಾಕಂತ ಹೇಳಿದ್ರೆ ಒಂದು ಸಿನಿಮಾ ಬಗ್ಗೆ ಹೇಳೋದಕ್ಕೆ ಅವ್ರಿಗಿಂತ ಬೆಟ್ರ್ ಬೇರೆ ಯಾರೂ ಬೇಕಾಗಿಲ್ಲ ಬಟ್ ಸ್ಟಿಲ್ ಒಂದು ಒಳ್ಳೆ ಲವ್ ಸ್ಟೋರಿ ಭಾಳ ಸಮಯಗಳ ನಂತರ ಒಂದು ಅಂದರೆ ಒಂದು ಬ್ಯೂಟಿಫುಲ್ ಆಗಿ ಪ್ರತಿಯೊಬ್ಬರು ಪ್ರೀತಿ ಮಾಡಿರ್ತೀವಿ ಬಟ್ ಸಪ್ತಸಾಗರದ ಆಚೆ ಎಲ್ಲೋ ಅದರಲ್ಲಿ ಬರೀ ಪ್ರೀತಿ ಮಾತ್ರ ನೋಡೋದಕ್ಕೆ ಸಿಕ್ತು ನನಗೆ ಆ್ಯಂಡ್ ಆ ಥರ ಒಂದು ನಿಷ್ಕಲ್ಮಶವಾದಂಥ ಪ್ರೀತಿ ಒಂದು ಮ್ಯೂಸಿಕಲ್ ಜರ್ನಿಯಾಗಿ ತೋರಿಸುವಂಥ ಒಂದು ಬ್ಯೂಟಿಫುಲ್ ಪ್ರಯತ್ನ ಈ ಸಿನಿಮಾ
ಯಾರು ಮಿಸ್ ಮಾಡಬೇಡಿ. ಆದಷ್ಟು ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾನ ನೋಡಿ. ಸಿನಿಮಾ ನೋಡಿದ ಮೇಲೂ ನೆಕ್ಸ್ಟ್ ಸೈಡ್ ಬಿ ರಿಲೀಸ್ ಏನಿದೆ ಅದರ ರಿಲೀಸ್ಗೋಸ್ಕರ ಕುತೂಹಲದಿಂದ ಕಾಯೋ ಥರ ಒಂದು ಸಿನಿಮಾ ಇದೆ. ಸೊ ಮಿಸ್ ಮಾಡಿದೆ ಸಪ್ತಸಾಗರದಾಚೆ ಎಲ್ಲೋ, ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ. ಆ್ಯಂಡ್ ಚರಣ್ ರಾಜ್ ಅವರ ಮ್ಯೂಸಿಕ್ಕು, ಅದ್ವೈತ್ ಗುರುಮೂರ್ತಿ ಅವರ ಸಿನಿಮಾಟೋಗ್ರಫಿ, ಉಲ್ಲಾಸ್ ಹೈದೂರ್ ಅವರ ಆರ್ಟ್ ಡಿರೆಕ್ಷನ್ನು ಎಲ್ಲ ಬಹಳ ಚೆನ್ನಾಗಿದೆ. ಅಂದರೆ ಸಪ್ತಸಾಗರದಾಚೆ ಎಲ್ಲೋ ಅನ್ನೋ ಒಂದು ತುಂಬ ಆಪ್ಟ್ ಆದ ಒಂದು ಒಂದು ಟೈಟಲ್ಲು, ಯಾಕಂದರೆ ಆ ಸಪರೇಷನ್ನು ಜೊತೆಗೆ ಆ ಲವ್ ಅದೆರಡು ಬಹಳ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಆ್ಯಂಡ್ ರಕ್ಷಿತ್ ಶೆಟ್ಟಿ ಆ್ಯಂಡ್ ರುಕ್ಮಿಣಿ ವಸಂತ ಅವರಿಂದ ಅಭಿನಯಿಸುವಂಥ ವ್ಯಕ್ತಿ ತುಂಬ ತುಂಬ ಚೆನ್ನಾಗಿದೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ನಮ್ಮ ಸಿನಿಮಾ ಸಪ್ತಸಾಗರದಾಚೆ ಎಲ್ಲೋ ಥಿಯೇಟರ್ಗಳಿದೆ, ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹೌದು ಬರಬೇಕು, ಬರಲೇಬೇಕು, ಬನ್ನಿ ಬನ್ನಿ. ಥ್ಯಾಂಕ್ ಯು, ಧನ್ಯವಾದಗಳು. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಜಾಸ್ತಿ ಏನು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ತುಂಬ ಥ್ಯಾಂಕ್ಫುಲ್ ನನ್ನ ತಂಡಕ್ಕೆ, ನಾನು ಏನು ಮಾಡಿದ್ದೀನೋ, ನಾನು ಏನಿದ್ದೀನೋ ನನ್ನ ತಂಡದಿಂದ. ಸೊ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ, ಪ್ರೇಕ್ಷಕರು ಯಾರು ಇಷ್ಟ ಆಗಿದ್ದೀರಾ ದಯವಿಟ್ಟು ನೀವೇ ಪ್ರಚಾರ ಮಾಡೋದು ನಮಗೆ. ಎಲ್ಲರಿಗೂ ಹೇಳಿ, ವಿಷಯ ತಿಳಿಸಿ, ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ. ಅಕ್ಟೋಬರ್ 20th ಎರಡನೇ ಭಾಗ ಬರುತ್ತೆ. ಮನುಪ್ರಿಯ ಕತೆ ಇನ್ನೂ ಇದೆ. ಥ್ಯಾಂಕ್ ಯು. ಆಗಿರೋದೆಲ್ಲ ನೋಡಿರ್ಲಿಲ್ಲ, ಒಂದು ರಫ್ ಎಡಿಟ್ ನೋಡಿದ್ದಷ್ಟೇ. ಬಟ್ ಈಗ ಐ ಆಮ್ ವೆರಿ ಎಮೋಷ್ನಲ್, ಬಿಕಾಸ್ ಆ ಕತೆ ಹೇಗೋಗುತ್ತೆ ಅಂತ ಗೊತ್ತಿರೋದ್ರಿಂದ ಗೊತ್ತಿದ್ರು ನನಗೆ ಈ ಸರ್ತಿ ನೋಡಿದಾಗ್ಲೂ ಅಷ್ಟೇ ಅದು ಎಫೆಕ್ಟ್ ಆಯಿತು, ಅಷ್ಟೇ ಭಾವುಕಳಾದೆ ನಾನು. ಆ್ಯಂಡ್ ಹೇಮಂತ್ ಅವರು ತುಂಬ ಅದ್ಭುತವಾಗಿ ಸಿನಿಮಾನ ತೆಗೆದಿದ್ದಾರೆ. ಆ್ಯಂಡ್ ಅವರ ಫ್ಯಾನ್ ಆಗಿ ಈಗ ಅವರ ಏನೋ ಅವ್ರು ಮಾಡಿರೋ ಸಿನಿಮಾದಲ್ಲಿ ನಾನು ಒಂದು ಭಾಗಿಯಾಗಿದ್ದೀನಿ ಅನ್ನೋದೇ ನನಗೆ ಖುಷಿ. ರಕ್ಷಿತ್ ಇರ್ಬೋದು, ರುಕ್ಮಿಣಿ ಅವ್ರು ಇರ್ಬೋದು, ಅಮೇಝಿಂಗ್ ಪರ್ಫಾರ್ಮೆನ್ಸಸ್. ನನಗೆ ಐ ಡೋಂಟ್ ನೋ ವಾಟ್ ಟು ಸೇ, ಸ್ಟೋರಿ ಇಸ್ ಬ್ಯೂಟಿಫುಲ್. ನಿಮಗೆ ನಿಮ್ಮ ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ, ಆ್ಯಂಡ್ ನಿಮ್ಮನ್ನು ಯಾವಾಗ ಕತೆ ಒಳಗೆ ತೊಗೊಂಡೋಗುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗಲ್ಲ. ನೀವು ವಿಲ್ ಬಿ ಸೋ ಇನ್ವಾಲ್ವ್ ಆ್ಯಂಡ್ ಇನ್ವೆಸ್ಟೆಡ್. ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಿ, ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ತುಂಬ ಕನೆಕ್ಟ್ ಆಗ್ತೀರಾ. ತುಂಬ ಏನು ನಗ್ನ ಪ್ರೇಮಿಗಳು ಅಂತ ಏನೋ ಇರ್ತಾರಲ್ಲ, ಅವ್ರಿಗೆ ಇದು ಸಿಕ್ಕಾಪಟ್ಟೆ ಕನೆಕ್ಟ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಲವ್ ಸ್ಟೋರಿ ಟ್ಯಾಪ್ ಇನ್ ಆಗುತ್ತೆ, ಅದು ಸಿಕ್ಕಾಪಟ್ಟೆ ಕನೆಕ್ಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಫಾರ್ ಗಿವಿಂಗ್ ಸಚ್ ಅ ಫಿಲ್ಮ್. ಐ ಜಸ್ಟ್ ವಿಶ್, ಐ ಡೋಂಟ್ ನೋ, ನಂಗೆ ಮಾತಾಡ ಫಸ್ಟ್ ಟೈಮ್ ನನಗೆ ಮಾತಾಡ್ತಾ ಇಲ್ಲ. ಸೊ ಐ ಜಸ್ಟ್ ವಿಶ್ ದ ಬೆಸ್ಟ್ ಫಾರ್ ದ ಟೀಮ್. ಆ್ಯಂಡ್ ಸೈಡ್ ಬಿ ಅಕ್ಟೋಬರ್ 20th ರಿಲೀಸ್ ಆಗ್ತಾ ಇದೆ, ನಮ್ಮೆಲ್ಲರೂ ಒಟ್ಟಿಗೆ ನೋಡೋಕ್ಕೆ ಮತ್ತೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ಅಂದರೆ ಕತೆ ಅಷ್ಟು ಬ್ಯೂಟಿಫುಲ್ ಆಗಿದೆ, ಆ್ಯಂಡ್ ನನಗೆ ಆ ಸ್ಟೋರಿ ಹೆಂಗೆ ಕ್ಯಾರಿ ಆಗುತ್ತೆ ಅಂತ ಗೊತ್ತಿರೋದ್ರಿಂದ, ಆ್ಯಂಡ್ ಇವರಿಬ್ರು ನಟನೆ ಇಷ್ಟು ಚೆನ್ನಾಗಿರೋದ್ರಿಂದ ನನಗೆ ಐ ಥಿಂಕ್ ಐ ಬಿಕೇಮ್ ಎಮೋಷ್ನಲ್ ಆ್ಯಸ್ ಅನ್ ಆರ್ಟಿಸ್ಟ್ ಹೂ ಅಡ್ಮೈರ್ ಅನದರ್ ಆರ್ಟಿಸ್ಟ್ ಅನ್ನೋ ಥರದಲ್ಲಿ. ಆ್ಯಂಡ್ ರುಕ್ಮಿಣಿ ಅವರು, ರಕ್ಷಿತ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಡೋಂಟ್ ನೋ ವಾಟ್ ಇಸ್ ಐ ಆಮ್ ಜಸ್ಟ್ ಸ್ಪೀಚ್ಲೆಸ್. ಸೊ ಸೈಡೇ ನೋಡಿದ್ವಿ, ಒಂದು ಮನು ಮತ್ತು ಪುಟ್ಟಿ, ಸೊ ಇವರಿಬ್ಬರದ್ದು ಒಂದು ಅದ್ಭುತವಾದ ಒಂದು ಕೆಮಿಸ್ಟ್ರಿ ಇರುವಂಥ ಒಂದು ಬ್ಯೂಟಿಫುಲ್ ಸ್ಟೋರಿ, ತುಂಬ ಇಂಟೆನ್ಸ್ ಆಗಿದೆ. ಆ್ಯಂಡ್ ರಕ್ಷಿತ್ ಪ್ಲಸ್ ರುಕ್ಮಿಣಿ ಇಬ್ಬರು ತುಂಬ ಆ್ಯಕ್ಟ್ ಆ್ಯಂಡ್ ತುಂಬ ಇಂಟೆನ್ಸ್ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ನನಗೆ ರುಕ್ಮಿಣಿ ಅವ್ರದ್ದು ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯಿತು, ತುಂಬ ಮುದ್ದಾದ ಕ್ಯಾರೆಕ್ಟರು, ಸ್ಕ್ರೀನಲ್ಲಿ ತುಂಬ ಮುದ್ದ ಕಾಣಿಸ್ತಾರೆ, ಆಮೇಲೆ ತುಂಬ ಇಂಟೆನ್ಸ್ ಆಗಿದೆ. ಎಸ್ಪೆಷಲಿ ಹೇಮಂತ್ ರಾವ್ ಅವರು ಈ ಕಥೆನ ಸೆಲೆಕ್ಟ್ ಮಾಡಿರೋದು ಮತ್ತು ಅದನ್ನು ಕ್ಯಾಪ್ಚರ್ ಮಾಡಿರೋದು ಅದ್ಭುತವಾಗಿ ಮಾಡಿದ್ದಾರೆ. ಪ್ಲಸ್ ನನಗೆ ರೀರೆಕಾರ್ಡಿಂಗ್, ಎಸ್ಪೆಷಲಿ ರೀರೆಕಾರ್ಡಿಂಗ್ ತುಂಬಾ ತುಂಬ ಇಷ್ಟ ಆಯಿತು. ಶರಣ್ ರಾಜ್ ಅವರು ಅಮೇಝಿಂಗ್ ರೀರೆಕಾರ್ಡಿಂಗ್, ಆ್ಯಂಡ್ ರಕ್ಷಿತ್ ಶೆಟ್ಟಿ ವೆರಿ ಪ್ರೌಡ್ ಆಫ್ ಫಿಲ್ಮ್ ಆ್ಯಂಡ್ ಈ ಥರ ಒಂದು ಸಿನಿಮಾಗಳನ್ನ ತಗೊಂಬರ್ತಾ ಇರೋದು. ಆ್ಯಂಡ್ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಸೈಡ್ ಬಿಗೆ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಸಿ ಸೈಡ್ ಇವಾಗ ತಾನೇ ನೋಡ್ಕೊಂಬಂದ್ವಿ. ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ಫಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ, ಒಬ್ಬ ಒಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ. ಯಾಕೆಂದರೆ ನಟನೆ, ಆರ್ಟಿಸ್ಟ್ಗಳ ನಟನೆಯಿಂದ ಹಿಡಿದು ಮ್ಯೂಸಿಕ್ಕಿಂದ ಹಿಡಿದು ಸೌಂಡ್ ಡಿಸೈನ್, ಅಂದರೆ ಈ ಸಿನಿಮಾದಲ್ಲಿ ಬಹಳಷ್ಟು ವಿಷಯಗಳು ಹೈಲೈಟ್ ಆದವು. ಐ ಥಿಂಕ್ ದ ಹೋಲ್ ಕ್ರೆಡಿಟ್ ಗೋಸ್ ಟು ಹೇಮಂತ್ ರಾವ್. ನನಗೆ ಈ ಅಂದರೆ ಲವ್ ಸ್ಟೋರೀಸ್ ಆರ್ ಯೂನಿವರ್ಸಲ್, ಇದು ಒಂದು ಇಂಟೆನ್ಸ್ ಲವ್ ಸ್ಟೋರಿ ಸಪ್ತಸಾಗರದಾಚೆ. ಐ ಥಿಂಕ್ ಸೊ ಪ್ರೀತಿ ಅನ್ನೋದು ಎಲ್ರಿಗೂ ಅನ್ವಯ, ಎಲ್ರಿಗೂ ರಿಲೇಟ್ ಆಗುವಂಥದ್ದು. ಸೊ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಇಂಟೆನ್ಸ್ ಲವ್ ಸ್ಟೋರಿನೇ ಸಪ್ತಸಾಗರದಾಚೆ. ನನಗೆ ತುಂಬ ಇಷ್ಟ ಆಯಿತು, ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ನೋಡಿ. ಥ್ಯಾಂಕ್ ಯು.